ಅಲ್ಲಂಬು ವೀರಭದ್ರಪ್ಪನವರು ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಅವರು ಕಳೆದ ವರ್ಷ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಚುನಾವಣೆಯಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಓಟ್ ಮಾಡಿದ್ರು ಯಾಕೆಂದರೆ ಬಳ್ಳಾರಿ ಮತದಾರರಾಗಿದ್ದರು ಕಳೆದ 6 ತಿಂಗಳಿಂದ ಬಿ ಬಿ ಎಂ ಪಿನಲ್ಲಿ ಬೆಂಗಳೂರು ಮತದಾರರ ಪಟ್ಟಿನಲ್ಲಿ ಮತದಾನಕ್ಕೆ ಸೇರಿಸಿ ಬಿ ಬಿ ಎಂ ಪಿನಲ್ಲಿ ಬಂದು ಓಟ್ ಹಾಕಿದ್ರು ಮೇಯರ್ ಪದ್ಮಾವತಿ ಅವರ ಚುನಾವಣೆಯಲ್ಲಿ ಈಗ 4-5 ದಿವಸ ಹಿಂದೆ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಪುನಃ ಅಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ಹೋಗಿ ಮತದಾನ ಮಾಡಿದ್ರು ಒಬ್ಬ ಮಾಜಿ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಜಿ ಮಂತ್ರಿಗಳು ಇಲ್ಲಿ ಬಂದು ಓಟ್ ಹಾಕೋದು ಅಲ್ಲಿ ಹೋಗಿ ಓಟ್ ಹಾಕೋದು ಈ ಥರ ಸಂವಿಧಾನ 74 ತಿದ್ದುಪಡಿಯನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಡಳಿತದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಬಿ ಬಿ ಎಂ ಪಿಯಲ್ಲಿ ಕೇವಲ 76 ಜನ ಗೆದ್ದರೂ ಸಹ ಈ ಥರ ಕುತಂತ್ರಿಗಳನ್ನು ಮಡ್ಕೊಂಡು ಬೇರೆ ಜಿಲ್ಲೆಗಳಿಂದ ಎಮ್ ಎಲ್ ಸಿಗಳನ್ನ ಸದಸ್ಯರನ್ನ ಇಲ್ಲಿ ಮತದಾರರ ಪಟ್ಟಿಗೆ ಸೇರಿಸಿ ವಾಮ ಮಾರ್ಗದಿಂದ ಅಧಿಕಾರ ಹಿಡಿದು ಈಗ ಇಲ್ಲ ಇಲ್ಲಿ ಚುನಾವಣೆ ಆಯಿತು ಈಗ ಹೋಗಿ ಪುನಃ ಬಳ್ಳಾರಿನಲ್ಲಿ ಪುನಃ ಇನ್ನು 6 ತಿಂಗಳಿಗೆ ಇಲ್ಲಿ ಚುನಾವಣೆ ಬಂದಾಗ ಪುನಃ ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸು ಆದ್ದರಿಂದ ಬಿ ಜೆ ಪಿ ಒತ್ತಾಯ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇವ್ರನ್ನ ಸದಸ್ಯತ್ವದಿಂದ ರದ್ದುಗೊಳಿಸೋದಕ್ಕೆ ಕ್ರಮ ತಗೋಬೇಕು ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಇವ್ರನ್ನ ಜೈಲ್ಗೆ ಹಾಕಬೇಕು ಈ ಥರ ಕಳ್ಳ ಮತದಾನ ಮಾಡತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಇವರೇ ಬೇರೆ ಎದ್ದು ಹೊಲ ಮೇಯ್ದಂಗೆ ಇವತ್ತು ಪ್ರಜಾಪ್ರಭುತ್ವ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇದನ್ನು ನಾವು ಖಂಡಿಸ್ತೀವಿ ಇದು ವಿರುದ್ಧವಾಗಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ಕುರಿತು ಚರ್ಚೆ ಮಾಡಿ ದೊಡ್ಡ ಹೋರಾಟವನ್ನು ಸಹ ಮಾಡ್ತೀವಿ ಇದನ್ನು ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಚುನಾವಣಾ ಆಯುಕ್ತರಿಗೆ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಇದ್ರ ವಿರುದ್ಧವಾಗಿ ಪತ್ರ ಸಹ ಬರೆದು 74ನೇ ತಿದ್ದುಪಡಿಯನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಂಡು ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ಏನು ವಿರೂಪಗೊಳಿಸೋದಕ್ಕೆ ಕಾಂಗ್ರೆಸ್ ಆಡಳಿತ ಹೋಗ್ತಾ ಇದೆ ಇದ್ರ ವಿರುದ್ಧವಾಗಿ ನಾವು ದೊಡ್ಡ ಜನಾಂದೋಲನ ಮಾಡ್ತೀವಿ ಅಂದ್ಬಿಟ್ಟು ಈ ಕಾಂಗ್ರೆಸ್ನ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛೆಪಡ್ತೀನಿ.